ಪರ್ವತವನ್ನು ನಾವು ಗೂಗಲ್ ಮ್ಯಾಪ್ ಮುಖಾಂತರ ಸೂಕ್ಷ್ಮವಾಗಿ ಗಮನಿಸಿದಾಗ ಹನುಮಂತ ಬಾಲ್ಯದಲ್ಲಿ ಇದ್ದಾಗ ಸೂರ್ಯನನ್ನು ತಿನ್ನಲು ಹೋದ್ನಲ್ಲ ಈ ಪರ್ವತದ ಮೇಲೆ ಬಂದು ಆಂಜನೇಯ ಬೀಳ್ತಾನೆ. ಆಗ ವಾಯುದೇವ ಹೊರಗಡೆ ಬರ್ತಾನೆ ಮತ್ತು ಬಿಸಿಲಿನಿಂದ ಹಾಳಾಗ್ಬಾರ್ದು ಅಂತೇಳಿ ಈ ರೀತಿ ಮಾಡಿದ್ದಾರೆ. ಅಂಜನಾದ್ರಿ ಪರ್ವತ ಹೇಗೆ ಹನುಮಂತ ಹುಟ್ಟಿದ ಸ್ಥಳನೋ ಅದು. ಗೆಳೆಯರೆ ನಮಸ್ಕಾರ, ನಾನು ಆನಂದ್. ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಬಂದಿದ್ದೀನಿ ಗೊತ್ತಾ? ಹಂಪೆಗೆ ಕರ್ಕೊಂಬಂದಿದ್ದೀನಿ. ಹಂಪೆಗೆ ಯಾಕೆ ಕರ್ಕೊಂಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರೇ, ವಾಯುಪುತ್ರ ಕೇಸರಿ ನಂದನ ಬಜರಂಗ ಬಲಿ ಹನುಮಂತ. ಹುಟ್ಟಿದ ಸ್ಥಳ ಯಾವುದಂದರೆ ಎಲ್ರಿಗೂ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು ಅಂಜನಾದ್ರಿ ಅಂತ. ಆದರೆ ಹನುಮಂತನ ಬಾಲ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಒಂದು ಘಟನೆ ಹನುಮಂತನನ್ನು ಚಿರಂಜೀವಿಯನ್ನಾಗಿ ಮಾಡುತ್ತೆ. ಆ ಘಟನೆ ಯಾವುದು ಮತ್ತು ಆ ಘಟನೆ ನಡೆದ ಸ್ಥಳ ಯಾವುದು? ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಸಂಶೋಧನೆ ಮುಖಾಂತರ ಈ ಇತಿಹಾಸವನ್ನು ಬೆಳಕಿಗೆ ತರಲಿದ್ದೇನೆ. ಹಾಗಾದರೆ ಇನ್ನೇ ಆಗ್ತಾಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೆಳೆಯರೆ ಈಗ ನಾವು ಹೋಗುವಂಥ ಸ್ಥಳ ಅಲ್ಲಿ ಕಾಣ್ತಿದ್ದಿಲ್ಲ, ಆ ಬೆಟ್ಟ ಅಲ್ಲಿಗೆ ಹೊಂಟಿದ್ದೀವಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಹನುಮಂತನ ಬಾಲ್ಯದಲ್ಲಿ ನಡೆದ ಆ ಘಟನೆ ಯಾವುದಂತ ಹೇಳ್ತೇನೆ. ಒಮ್ಮೆ ಬಾಲ್ಯದಲ್ಲಿ ಹನುಮಂತ ಸೂರ್ಯನನ್ನು ಕೆಂಪನೆ ಹಣ್ಣೆಂದು ಭಾವಿಸಿ ತಿನ್ನಲು ಮೇಲಕ್ಕೆ ಹಾರ್ತಾನೆ. ಇನ್ನೇನು ತಿನ್ನಲೇಬೇಕು ಅನ್ನೋ ಸಂದರ್ಭದಲ್ಲಿ ಇಂದ್ರದೇವ ಅಡ್ಡ ಬಂದು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಹೊಡೆಯುತ್ತಾನೆ. ಹೀಗೆ ಹನುಮಂತ ಮೇಲಿಂದ ಬಂದು ಒಂದು ಪರ್ವತದ ಮೇಲೆ ಬೀಳುತ್ತಾನೆ. ಪರ್ವತದ ಮೇಲೆ ಬಿದ್ದಿರುವ ಹನುಮನನ್ನು ವಾಯುದೇವ ಎತ್ಕೊಂಡು ಒಂದು ಗುಹೆಯನ್ನು ಸೇರ್ಕೊಳ್ತಾನೆ. ಗುಹೆಯನ್ನು ಸೇರಿಕೊಂಡ ವಾಯುದೇವ ಇಂದ್ರನ ಮೇಲಿರುವ ಕೋಪದಿಂದ ಸಮಸ್ತ ಭೂಮಂಡಲದಲ್ಲಿರುವ ಗಾಳಿಯನ್ನು ಸ್ತಬ್ಧಗೊಳಿಸುತ್ತಾನೆ. ವಾಯುನೇ ಇಲ್ಲ ಅಂದ ಮೇಲೆ ಯಾವ ಜೀವ ಸಂಕುಲವಾದರೂ ಬದುಕುಳಿಯೋದು ಹೇಗೆ? ಇದು ಹೀಗೆ ಮುಂದುವರೆದರೆ ಸೃಷ್ಟಿಯೇ ವಿನಾಶವಾದಿತ್ತು ಅಂತ ಬ್ರಹ್ಮದೇವ ಇಂದ್ರಾದಿ ದೇವತೆಗಳನ್ನು ಕರೆದುಕೊಂಡು ಆ ಗುಹೆ ಮುಂದುಗಡೆ ಪ್ರತ್ಯಕ್ಷರಾಗುತ್ತಾರೆ. ವಾಯುದೇವನನ್ನು ಗುಹೆಯಿಂದ ಹೊರಗಡೆ ಬರಲು ನಾನಾ ರೀತಿಯ ಪ್ರಯತ್ನಗಳನ್ನು ಪಡುತ್ತಾರೆ. ಆದರೆ ಯಾವುದಕ್ಕೂ ವಾಯುದೇವ ಗುಹೆಯಿಂದ ಹೊರಗಡೆ ಬರುವುದಿಲ್ಲ. ಕೊನೆಗೆ ಇಂದ್ರ ತನ್ನ ತಪ್ಪಿನ ಬಗ್ಗೆ ಅರಿವಾಗಿ ಕ್ಷಮೆಯನ್ನು ಯಾಚಿಸಿದಾಗ ವಾಯುದೇವ ಗುಹೆಯಿಂದ ಹೊರಗಡೆ ಬರುತ್ತಾನೆ. ಬ್ರಹ್ಮ ಚಿರಂಜೀವಿಯಾಗೋ ವರವನ್ನು ನೀಡಿದರೆ ಇಂದ್ರಾದಿ ದೇವತೆಗಳು ಅದ್ಭುತವಾದ ದಿವ್ಯ ವರಗಳನ್ನು ನೀಡುತ್ತಾರೆ. ಈ ಕಥೆಯನ್ನು ಸಾಮಾನ್ಯವಾಗಿ ನೀವು ರಾಮಾಯಣದಲ್ಲಿ ಕೇಳೇ ಇರ್ತೀರ. ಆದರೆ ಈ ಸನ್ನಿವೇಶ ನಡೆದಂಥ ಸ್ಥಳಕ್ಕೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಕರ್ಕೊಂಡು ಹೊಂಟಿದ್ದೀನಿ. ಹಾಗಾದರೆ ಇನ್ನೇ ಆಗ್ತಾಳ ಸ್ನೇಹಿತರೆ, ಬನ್ನಿ ಹೋಗೋಣ. ಸ್ನೇಹಿತರೆ ಈಗ ಈ ಹೋಗುವಂಥ ಸ್ಥಳ ಎಷ್ಟು ನಿರ್ಜನದಿಂದ ಕೂಡಿದೆ ಮತ್ತು ಎಷ್ಟು ಗಿಡಗಂಟೆಗಳಿಂದ ಕೂಡಿದೆ ನೋಡಿ. ಮುಂದೆ ಒಂದಿನ ಈ ಸ್ಥಳ ಹೇಗೆ ಬದಲಾಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಿ. ಗೆಳೆಯರೆ ಮೊದಲಿಗೆ ಹನುಮಂತ ಸೂರ್ಯನನ್ನು ತಿನ್ನಲು ಹಾರಿದ್ನಲ್ಲ ಆ ಸ್ಥಳ ಯಾವುದಂದರೆ ಅದು ಅಂಜನಾದ್ರಿ ಪರ್ವತ. ಈ ಪರ್ವತವನ್ನು ನಾವು ಗೂಗಲ್ ಮ್ಯಾಪ್ ಮುಖಾಂತರ ಸೂಕ್ಷ್ಮವಾಗಿ ಗಮನಿಸಿದಾಗ ಮಂಗ ಒಂದು ಮೇಲಕ್ಕೆ ಹಾರುವಂಥ ದೃಶ್ಯ ಕಾಣುತ್ತೆ. ಈ ರೀತಿಯ ಚಿತ್ರ ಎದಕ್ಕೆ ಕಾಣುತ್ತೆ ಅಂದರೆ ಹನುಮಂತ ಬಾಲ್ಯದಲ್ಲಿ ಇದ್ದಾಗ ಸೂರ್ಯನನ್ನು ತಿನ್ನಲು ಹೋದ್ನಲ್ಲ ಆ ಇತಿಹಾಸವನ್ನು ವಾನರರು ಕಲ್ಲುಗಳಲ್ಲಿ ರಚನೆ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿಯವರು ಕಿಷ್ಕಂಧೆಯಲ್ಲಿ ನಡೆದಿರುವ ಅನೇಕ ರೀತಿಯ ಕಥೆಗಳನ್ನು ಬರವಣಿಗೆ ಮೂಲಕ ತಿಳಿಸಿದರೆ ವಾನರರು ಕಲ್ಲುಗಳಲ್ಲಿ ರಚನೆ ಮಾಡಿ ಅಂದರೆ ಆ ಕಥೆಗಳನ್ನು ರಚನೆ ಮಾಡುವ ಮೂಲಕ ಇತಿಹಾಸವನ್ನು ತಿಳಿಸಿದರು. ನಂತರ ಇಲ್ಲಿಂದ ಹಾರಿದ ಹನುಮಂತ ಇಂದ್ರದೇವನಿಂದ ಓಡಿಸ್ಕೊಂಡು ಒಂದು ಪರ್ವತದ ಮೇಲೆ ಬೀಳ್ತಾನೆ. ಈಗ ಆ ಪರ್ವತ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಇಲ್ಲಿ ಕಾಣ್ತಿದೆಯಲ್ಲ ಪರ್ವತ, ಈ ಪರ್ವತದ ಮೇಲೆ ಬಂದು ಆಂಜನೇಯ ಬೀಳ್ತಾನೆ. ಈ ಪರ್ವತವನ್ನು ನಾವು ಮೇಲ್ಭಾಗದಿಂದ ನೋಡಿದಾಗ
ಮಂಗ ಒಂದು ಬಾಯಿ ತೆರೆದುಕೊಂಡು ಬಿದ್ದಿರುವ ಅಂತ ಚಿತ್ರ ಕಾಣುತ್ತೆ ಈ ಪರ್ವತ. ಇಲ್ಲಿ ಕಾಣ್ತಿದ್ದಿಲ್ಲ, ಇಲ್ಲಿ ಕಲ್ಲುಗಳಲ್ಲಿ ಜೋಡಿಸಿದಾರಲ್ಲ, ಇಲ್ಲೇ ಬಂದು ಹನುಮಂತ ಬೀಳ್ತಾನೆ. ಇಲ್ಲಿಂದ ಬಿದ್ದಂಥ ಹನುಮಂತನನ್ನು ವಾಯುದೇವ ಎತ್ಕೊಂಡು ಈಗ ಎಲ್ಲಿ ಹೋಗ್ತಾನಂದರೆ, ಬನ್ನಿ ತೋರಿಸ್ತೀನಿ ಬಾಬು ಮನು. ಗೆಳೆಯರೆ, ವಾಯುದೇವ ಆ ಬಾಲ ಹನುಮನನ್ನು ಕರೆದುಕೊಂಡು ಈ ಗುಹೆಯೊಳಗೆ ಹೋಗ್ತಾನೆ. ಇದೇ ಆ ಗುಹೆ. ನಂತರ ದೇವಾನ ದೇವತೆಗಳೊಂದು ಈ ಸ್ಥಳದಲ್ಲೇ ಈ ಸ್ಥಳ ಬಂದು ನಿಂತು, ಬ್ರಹ್ಮ ಮತ್ತು ಇಂದ್ರಾದಿ ದೇವತೆಗಳು ಈ ಸ್ಥಳದಲ್ಲಿ ಬಂದು ನಿಂತು ವಾಯುದೇವನನ್ನು ಹೊರಗಡೆ ಬರಲು ಅಂಗಲಾಚಿ ಬೇಡ್ಕೊಳ್ತಾರೆ ಇದೇ ಸ್ಥಳದಲ್ಲಿ. ನಂತರ ಬ್ರಹ್ಮದೇವ ಬಂದು ಹನುಮನಿಗೆ ಚಿರಂಜೀವಿ ಆಗುವಂಥ ವರ ನೀಡೋದಾಗಿ ಭರವಸೆ ಕೊಟ್ಟಾಗ ವಾಯುದೇವ ಹೊರಗಡೆ ಬರ್ತಾನೆ. ಈ ಎಲ್ಲ ಕಥೆಗಳು ನಡೆದಿದ್ದು ಈ ಒಂದು ಪುಣ್ಯ ಸ್ಥಳದಲ್ಲಿ, ಈ ಒಂದು ಸ್ಥಳದಲ್ಲೇ ಈ ಎಲ್ಲ ಘಟನೆ ನಡೆದಿದ್ದು. ಇದಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಪುರಾವೆಗಳನ್ನು ನಾನೀಗ ನೀಡ್ತೀನಿ ಒಂದೊಂದಾಗಿ ನೋಡಿ. ಮೊದಲಿಗೆ ಈ ಪ್ಲೇಸ್ ಹನುಮಂತನಿಗೆ ಎಷ್ಟು ಪವಿತ್ರ ಅಂದರೆ, ಮರುಜನ್ಮ ಪಡೆದು ಮತ್ತು ಅದ್ಭುತವಾದ ವರಗಳನ್ನು ಪಡೆದಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಪ್ರತಿನಿತ್ಯಲ ಬಂದು ಹನುಮಂತ ಧ್ಯಾನ ಮತ್ತು ತಪಸ್ಸನ್ನು ಮಾಡ್ತಿದ್ದ. ಬನ್ನಿ, ಹನುಮಂತ ಕುಳಿತಿರುವ ಆ ಸ್ಥಳವನ್ನು ತೋರಿಸ್ತೀನಿ ಬನ್ನಿ. ಇಂಥ ಒಂದು ಸನ್ನಿವೇಶ ನಡೆದಿರುವಂತಹ ಈ ಸ್ಥಳ ಹನುಮಂತನಿಗೆ ಭಾಳ ವಿಶೇಷವಾಗುತ್ತೆ. ದಿನಾಲೂ ಬಂದು ಈ ಸ್ಥಳದಲ್ಲಿ ಧ್ಯಾನ ಮತ್ತು ತಪಸ್ಸು ಮಾಡ್ತಾನೆ. ಈಗ ದಿನ ಕುಳಿತುಕೊಳ್ಳೋದ್ರಿಂದ ಈ ಕುಳಿತುಕೊಳ್ಳೋದ್ರೆ ಈ ಬಂಡೆ ಸವಿದು ಹೋಗಿದೆ. ಇಲ್ಲೆಲ್ಲ ನೀವು ನೋಡ್ಬೋದು, ಸವಿದು ಹೋಗಿರುವ ಒಂದು ಚಿತ್ರ ಕಾಣುತ್ತೆ ನಿಮಗೆ. ಈ ರೀತಿಯ ಒಂದು ಇತಿಹಾಸವನ್ನು ಮುಂದಿನ ಯುವ ಪೀಳಿಗೆಗೆ ತಿಳ್ಕೊಳ್ಬೇಕಂತೇಳಿ, ಇದು ಯಾವುದೇ ರೀತಿ ಮಳೆ ಮತ್ತು ಬಿಸಿಲಿನಿಂದ ಹಾಳಾಗಬಾರ್ದಂಥ ವಾನರರು ಇಷ್ಟು ದೊಡ್ಡ ಬಂಡೆಕಲ್ಲನ್ನು ಈ ಎರಡು ಬಂಡೆಗಳ ನಡುವೆ ಇಟ್ಟಿದ್ದಾರೆ. ಯಾಕಂದರೆ ಮಳೆ ಮತ್ತು ಬಿಸಿಲಿನಿಂದ ಹಾಳಾಗಬಾರ್ದು ಅಂತೇಳಿ ಈ ರೀತಿ ಮಾಡಿದ್ದಾರೆ. ನಂತರ ಋಷಿಮುನಿಗಳು ತ್ರೇತಾಯುಗ ಮುಗಿದಾದ ಮೇಲೆ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಕಲಿಯುಗದಲ್ಲಿ ಋಷಿಮುನಿಗಳು ಏನು ಮಾಡ್ತಾರಂದರೆ ರಾಜ ಮಹಾರಾಜರಿಗೆ ಈ ಇತಿಹಾಸವನ್ನು ತಿಳಿಸ್ತಾರೆ. ಆಗ ಈ ವಿಜಯನಗರದ ಅರಸರು ಏನು ಮಾಡ್ತಾರೆ ಅಂದರೆ ಈ ಸ್ಥಳವನ್ನು ನಿತ್ಯಲೂ ಪ್ರತಿನಿತ್ಯಲೂ ಪೂಜೆ ಮಾಡ್ತಾರೆ. ಇಲ್ಲೆಲ್ಲ ನೀವು ಹೋಲ್ಸ್ ನೋಡ್ತಿರ್ಬೋದು, ಈ ಹೋಲ್ಗಳಲ್ಲಿ ಈಗ ಕಟ್ಟಿಗೆ ಮತ್ತು ಕಬ್ಬಿಣದ ಒಂದು ಏನೋ ಒಂದು ಸಲಿಕೆ ಒಂದು ಇದಕ್ಕೆ ನಿಲ್ಲಿಸಿ ಈ ರೀತಿ ಬಟ್ಟೆ ಕಟ್ಟಿ ಈ ಮುಂದುಗಡೆಯಿಂದ ಪೂಜೆ ಮಾಡ್ತಾರೆ. ನಂತರ ಏನು ಮಾಡ್ತಾರೆ, ಈ ಇತಿಹಾಸವನ್ನು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಜನ ಅಂತೇಳಿ ಏನು ಮಾಡ್ತಂದರೆ, ಇಲ್ಲಿ ಬನ್ನಿ. ಅಲ್ಲಿ ಮೂಡಿರುವ ಹನುಮಂತನ ನಿಜವಾದ ಪಾದವನ್ನು ಈ ರೀತಿಯ ಒಂದು ದೊಡ್ಡ ಪಾದಗಳಲ್ಲಿ ಕೆತ್ತನೆ ಮುಖಾಂತರ ಈ ಇತಿಹಾಸವನ್ನು ವಿಜಯನಗರ ರಾಜರು ನಮಗೆ ತಿಳಿಸಿದರು. ಇಲ್ಲಿ ಇಂಥ ಅದ್ಭುತವಾದ ಇತಿಹಾಸ ನಮಗೆ ತಿಳಿಯೋದಕ್ಕೆ ಮುಖ್ಯ ಕಾರಣ ಅಂದರೆ ಈ ಮೂವರು ವ್ಯಕ್ತಿಗಳು. ಅವರ್ಯಾರಂದರೆ ಮೊದಲು ವಾನರರು, ನಂತರ ಋಷಿಮುನಿಗಳು, ನಂತರ ಈ ವಿಜಯನಗರದ ರಾಜರು. ಈ ಮೂವರಿಂದ ಇಂಥ ಒಂದು ಇತಿಹಾಸವನ್ನು ನನಗೆ ಸಂಶೋಧನೆ ಮಾಡೋಕ್ಕೆ ಸಹಾಯವಾಯಿತು. ಯಾಕೆಂದರೆ ವಾನರು ಈ ಕಲ್ಲುಗಳಲ್ಲಿ ಅವರು ರಚನೆ ಮಾಡೋ ಮುಖಾಂತರ ತಮ್ಮ ಇತಿಹಾಸವನ್ನು ಹೇಳಿದರು. ನಂತರ ಋಷಿಮುನಿಗಳಿಗೆ ಅವರ ಒಂದು ಕಲೆಯನ್ನು ಗುರುತಿತ್ತು. ಆ ಕಲೆಯನ್ನು ಗುರುತಿಸಿ ಇವರು ವಿಜಯನಗರದ ರಾಜರಿಗೆ ಈ ಇತಿಹಾಸವನ್ನು ತಿಳಿಸಿದರು. ಈ ವಿಜಯನಗರದ ರಾಜರು ಈ ರೀತಿಯ ಪಾದವನ್ನು ಕೆತ್ತುವ ಮುಖಾಂತರ ಇಂದಿನ ಯುವ ಪೀಳಿಗೆ ತಿಳಿಯೋ ಹಾಗೆ ಮಾಡಿದರು. ಇದರಿಂದ ಈ ಇಂಥ ಅದ್ಭುತವಾದ ಇತಿಹಾಸ ನನಗೆ ಸಂಶೋಧನೆ ಮಾಡೋಕ್ಕೆ ಕಾರಣವಾಯಿತು. ನಾನು ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಇನ್ನೊಂದು ಈ ರೀತಿಯ ಒಂದು ಇನ್ನೊಂದು ಸಾಕ್ಷಿ ಪುರಾವೆ ಇದೆ, ಇದನ್ನು ನಿಮಗೆ ತೋರಿಸ್ತೀನಿ. ಭಾಳ ಆಶ್ಚರ್ಯ ಅನಿಸುತ್ತೆ ಇದು. ಕೊನೆಯದಾಗಿ ಆ ಒಂದು ಕಲ್ಲು ಒಂದು ಅದ್ಭುತವಾಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಗೆಳೆಯರೇ, ಕೊನೆಯದಾಗಿ ಮತ್ತೊಂದು ಇತಿಹಾಸದ ಪುರಾವೆ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾವು ಹನುಮಂತ ಧ್ಯಾನಕ್ಕೆ ಕುಳಿತಿದ್ದನಲ್ಲ, ಆ ಸ್ಥಳ ಅದೇ. ಅದರ ಪಕ್ಕದಲ್ಲಿ ಈ ರೀತಿಯ ಒಂದು ಕಲ್ಲು ಕಾಣುತ್ತೆ ನೋಡಿ. ಇದು ನಿಮಗೆ ಯಾವ ರೀತಿ ಕಾಣುತ್ತೆ ಅಂತೇಳಿ ನಾನು ಹೇಳೋಕೆ ಹೋಗೋಲ್ಲ, ನೀವೇ ಕಮೆಂಟ್ ಮಾಡಿ. ಗೆಳೆಯರೆ, ಇಂಥ ಒಂದು ಅದ್ಭುತ ಸ್ಥಳವನ್ನು ನಾನು ಇನ್ನೂವರೆಗೆ ನೋಡಿಲ್ಲಂದರೆ ಬಂದು
ಈ ಒಂದು ಸ್ಥಳಕ್ಕೆ ಬಂದು ಭೇಟಿಯಾಗಿ ಹನುಮಂತನ ಒಂದು ಪವಿತ್ರವಾದ ಸ್ಥಳವನ್ನು ನೋಡಿ ಹನುಮಂತನ ಒಂದು ಕೃಪೆಗೆ ಪಾತ್ರ ಆಗ್ರೆ ಅಂತ ಕೇಳ್ತೀನಿ. ಅಂಜನಾದ್ರಿ ಪರ್ವತ ಹೇಗೆ ಹನುಮಂತ ಹುಟ್ಟಿದ ಸ್ಥಳನೋ ಅದೇ ರೀತಿ ಹನುಮಂತನಿಗೆ ಮರುಜನ್ಮ ಪಡೆದುಕೊಂಡ ಮತ್ತು ಅದ್ಭುತ ವರಗಳನ್ನು ಪಡೆದ ಈ ಒಂದು ಸ್ಥಳ ಕೂಡ ಅಷ್ಟೇ ಪವಿತ್ರವಾಗಿದೆ. ಇದಾಗಿತ್ತು ಈ ವಾರದ ಒಂದು ಇತಿಹಾಸದ ವಿಡಿಯೋ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನಮಸ್ಕಾರ.